ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಸಂಕಟದ ಸಂದರ್ಭದಲ್ಲಿ ಸಭೆ ಸೇರಿದ್ದೀವಿ. ನಿನ್ನೆ ರಾತ್ರಿ ತಾನೇ ಒಂದು ಆಗಬಾರದ ಅನಾಹುತ ಆಗಿದೆ. ನಾವು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳನ್ನು ಕಳ್ಕೊಂಡಿದ್ದೀವಿ. ಅದರ ಶೋಕದ ನಡುವೆ ಒಂದು ಅನಿವಾರ್ಯವಾದ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳ ಸ್ಥಾನವನ್ನು ಕಾನೂನಿನ ಪ್ರಕಾರ ನಾವು ಖಾಲಿ ಬಿಡೋಕ್ಕಾಗಲ್ಲ. ತಕ್ಷಣವೇ ಯಾರಾದರೂ ಇನ್ನೊಬ್ಬರ ಹೆಸರನ್ನು ಸೂಚಿಸಿ ರಾಜ್ಯಪಾಲರಿಗೆ ನಾವು ಕಳಿಸಬೇಕಾಗಿದೆ. ಅದಕ್ಕಾಗಿ ಹೈಕಮಾಂಡ್ನಿಂದ ಶ್ರೀಮಾನ್ ಶಿವದಾಸ್ ಅವರು, ಶ್ರೀಮತಿ ಜ್ಯೋತಿ ತ್ರಿಪಾಠಿಯವರು ಇಲ್ಲಿ ಆಗಮಿಸಿದ್ದಾರೆ. ನೋಡಿ, ದಯಮಾಡಿ ಚಪ್ಪಾಳೆ ಹೊಡಿಬೇಡಿ. ಪಕ್ಷದ ಅನೇಕ ಪ್ರಮುಖರು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಇದು ದುಃಖದ ಸಮಯ. ಹೆಚ್ಚು ಅನವಶ್ಯಕ ಚರ್ಚೆಗಳನ್ನು ಮಾಡಿದ್ರೆ ಹಾಸ್ಯಾಸ್ಪದ ಆಗುತ್ತೆ. ದಯಮಾಡಿ ನಾವು ಒಬ್ಬ ನಾಯಕನನ್ನು ಆಯ್ಕೆ ಮಾಡಿ ಕೂಡಲೇ ನಾವು ರಾಜ್ಯಪಾಲರಿಗೆ ಅವರ ಹೆಸರನ್ನು ಕಳಿಸ್ಕೊಡ್ಬೇಕಾಗಿದೆ. ಅದಕ್ಕಿಂತ ಮುಖ್ಯವಾದ ಕರ್ತವ್ಯ ಏನು ಅಂತಂದರೆ, ನಿನ್ನೆ ತಾನೇ ನಮ್ಮನ್ನು ಅಗಲಿದ ದಿವಂಗತ ಮುಖ್ಯಮಂತ್ರಿಗಳಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡುವಂಥದ್ದು. ಅದಕ್ಕಾಗಿ ದಯಮಾಡಿ ಹೈಕಮಾಂಡ್ನಿಂದ ಬಂದಿರುವಂಥ ಶ್ರೀಮಾನ್ ಶಿವದಾಸ್ ಅವರು, ಶ್ರೀಮತಿ ಜ್ಯೋತಿ ತ್ರಿಪಾಠಿಯವರು ಮತ್ತು ಶ್ರೀಮಾನ್ ಬಿಂಗಾ ಅವರು, ಹಾಗೆಯೇ ನಮ್ಮ ಪಕ್ಷದ ರಾಜ್ಯಸಭಾ ಸದಸ್ಯರಾದಂಥ ಶ್ರೀಮಾನ್ ಸತ್ಯಾನಂದ ತ್ರಿಪಾಠಿಯವರು ರಾಜಾನಂದ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಗಳನ್ನು ಅರ್ಪಿಸೋದ್ರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಚಾರವನ್ನು ತಿಳಿಸಬೇಕಾಗಿದೆ. ನಾಳೆ ಸಂಜೆ ಏರ್ಪೋರ್ಟ್ ರಸ್ತೆಯಲ್ಲಿರುವ ರಾಜಾನಂದ ಸ್ವಾಮಿಯವರ ತೋಟದಲ್ಲಿ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಆ ಅಂತ್ಯಕ್ರಿಯೆಗೆ ಈ ದೇಶದ ಪ್ರಧಾನಮಂತ್ರಿಗಳು, ಅನೇಕ ಗಣ್ಯರು, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಅಸಂಖ್ಯ ಪ್ರಜೆಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ. ತಾವು ಎಲ್ಲ ಅದರೊಳಗಡೆ ಭಾಗವಹಿಸಬೇಕು ಮತ್ತು ಅದನ್ನು ಅರ್ಥಪೂರ್ಣವಾಗಿ ನಮ್ಮ ನಾಯಕನಿಗೆ ನಾವು ಅಂತಿಮ ಯಾತ್ರೆಯನ್ನು ನಡೆಸೋದಕ್ಕೆ ಸಹಕರಿಸಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ತುಂಬ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಚಪ್ಪಾಳೆ ಹೊಡಿಬೇಡಿ. ನಾನೊಂದು ಮಾತು ಹೇಳಬೇಕು. ರಾಜಾನಂದ ಸ್ವಾಮಿಯವರು ತೀರ್ಕೊಂಡಿರೋದು ನಮಗೆ ದುಃಖದ ಸಂಗತಿ. ಇಂಥ ದುಃಖದ ಸಂದರ್ಭದಲ್ಲಿ ದೇವಾನಂದವರ ಶ್ರೀಮತಿ ನಿವೇದಿತಾ ಅವರು ಬದುಕಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಇಂಥ ದುಃಖದ ಸಂದರ್ಭದಲ್ಲೂ ಅದೊಂದು ಸಂತೋಷ ಸುದ್ದಿ ಅಂತ ನಮಗೆ ಅನ್ನಿಸ್ತಾ ಇದೆ. ಸಂತೋಷ ಸುದ್ದಿನೇ ಸ್ವಾಮಿ. ಬಾಂಬ್ ಬ್ಲಾಸ್ಟ್ ಆಗಿದೆ. ಕಾನೂನು ಏನು ಮಾಡ್ತಾ ಇತ್ತು? ಪೊಲೀಸ್ ಏನು ಮಾಡ್ತಾ ಇದ್ರು? ಲಾ ಅಂಡ್ ಆರ್ಡರ್ ಏನು ಮಾಡ್ತಾ ಇತ್ತು ಸ್ವಾಮಿ? ಹೌದೌದು. ನೋಡಿ ಮುಖ್ಯಮಂತ್ರಿಗಳ ಬಾಂಬ್ ಬ್ಲಾಸ್ಟ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಒಂದು ತನಿಖಾ ತಂಡ ಅಪಾಯಿಂಟ್ ಆಗಿದೆ. ಅವರು ವಿಚಾರಣೆ ನಡೆಸ್ತಾ ಇದೆ. ಕಾನೂನು ಪ್ರಕಾರ ಎಲ್ಲ ನಡೀತಾ ಇದೆ. ನೋಡಿ, ನಾವಿಲ್ಲಿ ಸೇರರು ಮುಖ್ಯಮಂತ್ರಿಗಳಿಗೆ ಸಂತಾಪ ಸೂಚಕನ ಒಪ್ಪಿಸೋದಕ್ಕೋಸ್ಕರ. ದಯವಿಟ್ಟು ಗಲಾಟೆ ಮಾಡಬೇಡಿ, ಕುಳಿತುಕೊಳ್ಳಿ. ಈಗ ನಮ್ಮ ಬಿಂಗಾ ಅವರು ಎರಡು ಮಾತುಗಳು ಆಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕೇಳ್ಕೊತೀನಿ. ಸಹೋದರರೇ ಹಾಗೂ ಸಹೋದರಿಯರೇ, ನೆನ್ನೆ ಒಂದು ನಡೆಯಬಾರದಂಥ ಘಟನೆ ನಡೆದೋಗ್ಬಿಟ್ಟಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದಂಥ ರಾಜಾನಂದ ಸ್ವಾಮಿಯವರು ಬಾಂಬ್ ಸ್ಫೋಟದಲ್ಲಿ ಸತ್ತೋಗ್ತಾರೆ ಅಂತ ನಾವ್ಯಾರೂ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ನಾಯಕರವರು, ನನಗೂ ಅವ್ರಿಗೂ ಅವರು ಬದುಕಿದ್ದಾಗ ಕೆಲವು ಭಿನ್ನಾಭಿಪ್ರಾಯಗಳಿದ್ದುವು. ಇವತ್ತು ಅವನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ನನ್ನ ಬಗ್ಗೆ ಹೆಸಕೆ ಹುಟ್ಟುತ್ತೆ. ನಾನೊಬ್ಬ ಸಾಮಾನ್ಯ ವ್ಯಾಪಾರಿ. ನನ್ನಂಥವನೊಬ್ಬನನ್ನು ರಾಜಕೀಯಕ್ಕೆ ಕರ್ಕೊಂಬಂದು MLA ಮಾಡಿ ತಮ್ಮ ಮಂತ್ರಿಮಂಡಲದಲ್ಲಿ ಜಾಗ ಕೊಟ್ಟು ಮಂತ್ರಿಯನ್ನಾಗಿ ಮಾಡಿ. ಇಷ್ಟೇ ಅಲ್ಲ, ಆ ಇಡೀ ಮಂತ್ರಿ ಮಂಡಲದ ಎರಡನೇ ಸ್ಥಾನವನ್ನು ನನಗೆ ಕೊಟ್ಟು ಈ ಸಮಾಜದಲ್ಲಿ ಒಂದು ದೊಡ್ಡ ಘನತೆ ಗೌರವ ಸಿಗ ಹಾಗೆ ಮಾಡಿದ್ರು. ಇವತ್ತೇನಾದರೂ ನಾನು ನಿಮ್ಮಂಥವರ ಎದುರಿಗೆ ನಿಂತು ಮಾತನಾಡುವಂಥ, ಕೂತು ಚರ್ಚೆ ಮಾಡುವಂಥ ಗೌರವ ನನಗೆ ಲಭಿಸಿದರೆ ಅದಕ್ಕೆ ಕಾರಣ ನಮ್ಮ ನಾಯಕರಾದ ರಾಜಾನಂದ ಸ್ವಾಮಿಯವರು. ಇವರು ಇಲ್ದಲೇ ಇದ್ದಿದ್ದರೆ ನಾನಿವತ್ತು ಸಮಾಜದಲ್ಲಿ ಏನೂ ಅಲ್ಲ, ಒಬ್ಬ ಸಾಮಾನ್ಯ ಸಾಮಾನ್ಯ ಮನುಷ್ಯ. ಇವತ್ತು ಇವ್ರನ್ನ ಕಳ್ಕೊಂಡು ನಾನು ಅಕ್ಷರಶಃ ತಬ್ಲೆ ಆಗ್ಬಿಟ್ಟಿದ್ದೀನಿ. ನಾನು ಮಾತ್ರ ಅಲ್ಲ ತಬ್ಲಿ ಆಗಿತ್ತು, ಇಡೀ ಈ ನಾಡಿನ ಜನತೆ ಕೂಡ ಅವರಿಗೆ ಚಿರೋಣಿಯಾಗಿರಬೇಕು. ಅದಕ್ಕೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಹಾಗೂ ನಮಗೆ ನಿಮ್ಮಂಥ ಅಭಿಮಾನಿಗಳಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿನ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಒಂದು ಮಾತು ಮರ್ತಿದ್ದೆ ನಾನು ಈ ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ರಾಜಾನಂದ ಸ್ವಾಮಿಯವರು ಕುಳಿತಂಥ ಮುಖ್ಯಮಂತ್ರಿ ಜಾಗದ ಆಕಾಂಕ್ಷೆ ಅಲ್ಲ. ಬಹಳ ಜನ ನನ್ನನ್ನು ಒತ್ತಾಯ ಮಾಡಿದ್ದಾರೆ ಹಾಗೆ ಅಂತ, ಈ ರಾಜ್ಯದ ನಾಯಕತ್ವವನ್ನು ವಹಿಸ್ಕೊಡಿ ಅಂತ. ನನಗೆ ಆ ಜಾಗ ಬೇಕಾಗಿಲ್ಲ, ನಾನು ಆ ಸ್ಥಾನದ ಆಕಾಂಕ್ಷಿ ಅಲ್ಲ. ಸರ್, ನೀವೆಲ್ಲ ಹಂಗಲ್ಲ ಅನ್ಬಾರ್ದು ಸರ್. ನೀನು ಯಾರಿಗಿದೆ ಆ ತಾಕತ್ತು? ಯಾಕೆ ಬೇರೆಯವರಿಲ್ವಾ? ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ. ಬಿಂಗಾರ್ ಒಬ್ಬರೇ ಇರೋದು, ಬೇರೆ ಯಾರು ಇಲ್ವಾ? ಸಾಕು ಸಾಕು, ನೀವು ಹೇಳಿದ ಮಾತು ಸರಿ. ಪಕ್ಷದ ಪ್ರತಿಯೊಬ್ಬ ಸದಸ್ಯರಿಗೂ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ. ಹಾಗಂತ ಎಲ್ಲರೂ ಮುಖ್ಯಮಂತ್ರಿ ಆಗ್ಬಿಡೋಕ್ಕೆ ಸಾಧ್ಯನಾ? ನೋಡಿ, ನಾವು ಇಲ್ಲಿ ಎಲ್ಲರೂ ಸೇರಿರೋದು ಯಾರಾದರೂ ಒಬ್ಬರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಚಕ್ಕೋಸ್ಕರ. ನಾನೊಂದು ಮಾತು ಹೇಳ್ತೀನಿ, ಮುಖ್ಯಮಂತ್ರಿಗಳು ಹೋಗ್ಬಿಟ್ಟಿದ್ದಾರೆ, ಅವ್ರ ಮನೆಯವರು ಒಬ್ಬರನ್ನ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದು? ಹೌದು, ರಾಜಾನಂದ ಸ್ವಾಮಿ ಅವ್ರ ಮನೆಯವ್ರನ್ನೇ ಯಾರನ್ನಾದರೂ ಮುಖ್ಯಮಂತ್ರಿಯಾಗಿ ಮಾಡಬೇಕು. ಇದರಿಂದ ನಮ್ಮ ಪಕ್ಷಕ್ಕೆ ಅನುಕಂಪ ಸಿಗುತ್ತೆ, ಮುಂದೆ ಚುನಾವಣೆಯಲ್ಲಿ ನಮ್ಗೆ ಒಳ್ಳೆಯದಾಗತ್ತೆ. ಯಾಕೆ ರಾಜಾನಂದ ಸ್ವಾಮಿಯವರ ಶ್ರೀಮತಿಯವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬಾರ್ದು? ಕರೆಕ್ಟ್. ಇದಕ್ಕೆ ಬಿಂಗಾವರು ಅಡ್ಡ ಬರಬಾರ್ದು, ಅವರ ಸ್ವಾರ್ಥ ಅಡ್ಡ ಬರಬಾರ್ದು. ಇದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಬೇಕು. ಯೋ, ಸುಮ್ಮನೆ ಕುತ್ಕೊಳ್ಳಯ್ಯ, ಬಿಂಗಾ ಸಾಹೇಬ್ರನ್ನೇನು ಹಂಗೆ ಮಾತಾಡ್ತಾ ಇದ್ದೀಯಾ ನೀವು? ಯೋ ಕೇಳ್ರಯ್ಯ, ನಾನು ಹೈಕಮಾಂಡ್ ಶಿವದಾಸ್ ಅವರು, ಬಿಂಗಾ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಆ ಮೇಡಮ್ ಅವ್ರಿಗೆ ಕಾಲಿಗೆ ಬಿದ್ವಿ, ಅಮ್ಮ ತಾಯಿ ನೀನೇ ಆಗು ಈ ರಾಜ್ಯದ ಮುಖ್ಯಮಂತ್ರಿ ಅಂತ. ಅವ್ರು ಹೇಳಿದ್ರು, ಅಪ್ಪ ನನಗೆ ಬೇಡ ಅಂದರು. ಆದ್ದರಿಂದ ದಯವಿಟ್ಟು ಕುಂತ್ಕೊಳ್ರಯ್ಯ. ನೋಡಿ, ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ ಕೇಳಿ, ಇದರಲ್ಲಿ ಬಿಂಗಾ ಸಾಹೇಬ್ರದ್ದು ಯಾವುದೇ ಸ್ವಾರ್ಥ ಇಲ್ಲ. ಹೈಕಮಾಂಡ್ ಶಿವದಾಸ್ ಅವ್ರು ಬಂದಿದ್ದಾರೆ, ಅವ್ರನ್ನ ಯಾರನ್ನ ಆಯ್ಕೆ ಮಾಡಿದ್ರೆ ಅದಕ್ಕೆ ಕೇಳ್ಕೊಳೋಣ. ದಯವಿಟ್ಟು ತರಲೆಗಿರ್ಲೆ ಮಾಡಬೇಡಿ, ಕುಂತ್ಕೊಳ್ಳಿ. ಸಭೆಯಲ್ಲಿ ಸೈಲೆಂಟ್ ಆಗಿರೋದೇ ಸಭೆ ಅನ್ನೋದನ್ನು. ರೇ ಅಧ್ಯಕ್ಷೆ, ಸತ್ಯ ಹೇಳಿದ್ರೆ ತಲಾಟೆ ಆಗೋಯ್ತಾ? ಅಧ್ಯಕ್ಷರೇ ಆಗಿರ್ಬೋದು ನೀನು, ಇದು ಪ್ರಜಾಪ್ರಭುತ್ವ, ಬಾಯಿ ಮುಚ್ಚಕ್ಕೆ ಬರಬೇಡ. ಯೋ ಸುಮ್ಮನೆ ಕುಂತ್ಕೊಳ್ಳೆ ನರಸಿಂಹಮೂರ್ತಿ. ಹಾಂ ಗಲಾಟೆ ಮಾಡಬೇಡಿ. ನೋಡಿ, ಇದು ಸಂತಾಪ ಸೂಚಕ ಸಭೆ ಅಲ್ವಾ, ಗಲಾಟೆ ಮಾಡಿದ್ರೆ ಹಾಗೆ. ಕುಂತ್ಕೊಳ್ಳಿ, ದಯವಿಟ್ಟು ಕುಂತ್ಕೊಳ್ಳಿ. ರೇ ಕುತ್ಕೊಳ್ಳಿ ನರಸಿಂಹನಾಡು. ಸರ್ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ, ಇದು ಶೋಕ್ ಸಭೆ, ಗಲಾಟೆ ಮಾಡೋ ಸಭೆ ಅಲ್ಲ. ದಯಮಾಡಿ ದಯಮಾಡಿ ಸುಮ್ಮನೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ, ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ನಾವು ನಮ್ಮ ಮುಖ್ಯಮಂತ್ರಿನ ಕಳ್ಕೊಂಡಿದ್ದೇವೆ. ಅವರ ಸ್ಥಾನಕ್ಕೆ ಇನ್ನೊಬ್ಬರನ್ನ ಆಯ್ಕೆ ಮಾಡೋಕ್ಕೋಸ್ಕರ ನಾವು ಇಲ್ಲೆಲ್ಲ ಸೇರಿದ್ದೇವೆ. ಆದ್ದರಿಂದ ಈ ಸಭೆಯಲ್ಲಿ ಘನತೆ ಗೌರವ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ದಯವಿಟ್ಟು ಗಲಾಟೆ ಮಾಡಬೇಡಿ. ನೋಡಿ, ನಿಮಗೊಂದು ಮಾಹಿತಿ ಕೊಡ್ತೇನೆ. ಮುಖ್ಯಮಂತ್ರಿಗಳ ಸಾವಿನ ಸುದ್ದಿ ಖಚಿತ ಆಗ್ತಿದ್ದಂಗೆ ನಾವು ದೆಹಲಿಯಲ್ಲಿ ಕೆಲವು ಹೈಕಮಾಂಡ್ ಮೆಂಬರ್ಸ್ ಎಲ್ಲ ಸೇರಿದ್ವಿ. ಆ ಸಭೆಯಲ್ಲಿ ಚರ್ಚೆ ಆದಮೇಲೆ ಅಲ್ಲಿದ್ದ ಬಹುತೇಕ ಜನರಿಗೆ ಅನಿಸಿದ್ದೇನು ಅಂತಂದರೆ, ರಾಜಾನಂದ ಸ್ವಾಮಿಗಳ ಶ್ರೀಮತಿಯವ್ರನ್ನೇ ನಾವು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಹ್ವಾನಿಸಬೇಕು ಅನ್ನೋದು. ನಾನು ಹೈಕಮಾಂಡ್ ಸದಸ್ಯರಾದ ಸಿದ್ಧಾರ್ಥ ಇಲ್ಲಿಗೆ ಬಂದು ಅನೇಕ ಜನರನ್ನ ಭೇಟಿಯಾಗಿ ಅವರೆಲ್ಲರ ಅಭಿಪ್ರಾಯ ಪಡೆಯೋಕ್ಕೆ ಪ್ರಯತ್ನ ಪಟ್ವಿ. ರಾಜಾ ಸುಂದರೇಶ್ ಮತ್ತು ಅನೇಕ ಶಾಸಕರು ಭೇಟಿಯಾಗಿ ಶ್ರೀಮತಿ ರಾಜಾನಂದ ಸ್ವಾಮಿಗಳೇ ಈ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಪೇಕ್ಷೆ ವ್ಯಕ್ತಪಡಿಸಿದ್ರು. ಈ ಸಭೆಗೆ ಬರೋಕ್ಕೆ ಅರ್ಧ ಗಂಟೆ ಮುಂಚೆ ನಾನು ಸಿದ್ಧಾರ್ಥ ಅವರು ಬಿಂಗಾವರು ಪರಮಾನಂದ ಗೌಡರು ಮುನಿಯಪ್ಪನವರು ಎಲ್ಲರೂ ಹೋಗಿ ಶ್ರೀಮತಿ ರಾಜಾನಂದ ಸ್ವಾಮಿಯನ್ನು ಭೇಟಿಯಾದ್ವಿ. ನಾವೆಲ್ಲರೂ ಹೋಗಿ ಮೇಡಮ್ ದಯವಿಟ್ಟು ನೀವು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಬೇಕು ಅಂತ ಕೇಳ್ಕೊಂಡ್ವಿ. ಅವರು ಗಂಡನ ಕಳ್ಕೊಂಡ ಶೋಕದಲ್ಲಿದ್ದರು, ಶಾಕ್ನಲ್ಲಿದ್ದರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸುತರಾಮ್ ಒಪ್ಪಲಿಲ್ಲ. ಅಕಸ್ಮಾತ್ ಅವರೇನಾದರೂ ಒಪ್ಕೊಂಡಿದ್ದಿದ್ರೆ ರಾಜಾನಂದ ಸ್ವಾಮಿಯವರ ಮಕ್ಕಳಾಗಿರ್ತಕ್ಕಂಥ ದೇವಾನಂದ ಆಗಲಿ ಅಥವಾ ಕೃಷ್ಣಾನಂದ ಆಗಲಿ ಇಬ್ಬರಲ್ಲೊಬ್ಬರು ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿತ್ತು. ಆದರೆ ದೇವಾನಂದ ಅವ್ರಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಇನ್ನು ಕೃಷ್ಣಾನಂದ ಅವ್ರನ್ನ ಮಾಡೋಣ ಅಂದರೆ ಅವರು ಚಿಕ್ಕವರು, ರಾಜಕೀಯದ ಅನುಭವ ಕಡಿಮೆ, ಪಕ್ಷದಲ್ಲಿರ್ತಕ್ಕಂತಹ ಇಷ್ಟೊಂದು ಜನ ಹಿರಿಯರಿಗೆ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಸುಮ್ಮನಾದ್ವಿ. ಸರಿ, ಇನ್ನೇನು ಮಾಡೋದು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಮಗೆ. ವಾಪಸ್ ಬಂದ್ಬಿಟ್ವಿ. ನೋಡಿ, ರಾಧಾನಂದ ಸ್ವಾಮಿಗಳ ಕುಟುಂಬದ ಬಗ್ಗೆ ಬರೀ ನಾವು ಮಾತಾಡ್ತಿದ್ರೆ ಅದು ಸರಿ ಹೋಗಲ್ಲ. ಅವ್ರ ಮಗ ದೇವಾನಂದಲ್ಲಿದ್ದಾರೆ, ದೇವಾನಂದವರು ದಯವಿಟ್ಟು ಅವ್ರ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ತಿರ್ತಾರೆ. ಆತ್ಮೀಯರೇ, ವಾಸ್ತವವಾಗಿ ಈ ಸಭೆಗೆ ಬರೋದಕ್ಕೆ ನನಗೆ ನಿಜವಾಗ್ಲೂ ಅರ್ಹತೆ ಇಲ್ಲ. ಆದರೆ ನಮ್ಮ ಕುಟುಂಬದ ವಿಚಾರನೂ ಇದರಲ್ಲಿರೋದ್ರಿಂದ ನಾನು ಬರಲೇಬೇಕಾಯಿತು. ತಾವೆಲ್ಲರೂ ನಮ್ಮ ಕುಟುಂಬದ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಮತ್ತು ನಮ್ಮ ಮನೆಯವರು ಎಲ್ಲರೂ ತುಂಬ ಕೃತಜ್ಞರಾಗಿದ್ದೀವಿ. ಆದರೆ ನಮ್ಮ ತಾಯಿಯವರಿಗೆ ಮೊದಲಿಂದನೂ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಅದು ಅಲ್ಲದೆ ಅವ್ರು ತುಂಬ ಶಾಕ್ನಲ್ಲಿದ್ದಾರೆ ಈಗ. ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಇಚ್ಛೆ ಇಲ್ಲ. ಹಾಗಾಗಿ ನಮ್ಮ ಮನೆಯಿಂದ ಮುಖ್ಯಮಂತ್ರಿ ಆಗೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದೇ ಕಡೆ ಮಾತು, ದಯವಿಟ್ಟು ಒತ್ತಾಯ ಬೇಡ. ಈಗ ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ, ದೇವಾನಂದ ಸ್ವಾಮಿಯವರು ಹೇಳಿದ್ದು. ಅವ್ರು ಹೇಳಿದ್ರು ನಮ್ಮ ಮನೆಯಲ್ಲಿ ಯಾರೂ ಮುಖ್ಯಮಂತ್ರಿ ಆಗೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ತಾವು ದಯವಿಟ್ಟು ಈಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ಸಭೆಯಲ್ಲಿ ತೀರ್ಮಾನ ಆಗಬೇಕಾಗಿದೆ. ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಒಂದು ಹೆಸರನ್ನ ಸೂಚಿಸ್ತಾ ಇದ್ದೀನಿ. ಕೇವಲ 5-6 ತಿಂಗಳು ಮಾತ್ರ ಉಳಿದಿದೆ, ಚುನಾವಣೆ ಹತ್ರ ಬರ್ತಾ ಇದೆ. ಆದ್ದರಿಂದ ಆ ಕುರ್ಚಿಯಲ್ಲಿ ದಕ್ಷ ಸಾಮರ್ಥ್ಯ ಇರೋರನ್ನ ಕುಣಿಸಬೇಕಾಗಿದೆ. ನಮ್ಮ ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಬಿಂಗಾ ಸಾಹೇಬನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ. ಏನು ಮುನಿಯಪ್ಪನವ್ರೆ, ನೀವು ಯಾಕೆ ನೀವು ನನ್ನ ಹೆಸರನ್ನ ಸೂಚಿಸ್ತಾ ಇದ್ದೀರಿ? ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ. ದಯವಿಟ್ಟು ನನ್ನ ಹೆಸರನ್ನು ಸೂಚಿಸಬೇಡಿ ಪ್ಲೀಸ್. ನಾನೊಂದು ಮಾತು ಹೇಳ್ಬೋದಾ? ಹೇಳಿ. ತಾವು ರಾಜ್ಯಸಭಾ ಸದಸ್ಯರು, ಪಕ್ಷದ ಹಿತಚಿಂತಕರು, ಖ್ಯಾತ ಉದ್ಯಮಿಗಳು, ತಾವು ಹೇಳಲೇಬೇಕು. ಹೇಳಿ. ಈ ಪಕ್ಷ ನನ್ನ ಮೇಲೆ ವಿಶ್ವಾಸ ಇಟ್ಟು, ನಾನು ಪಕ್ಷದ ಕಾರ್ಯಕರ್ತ ಅಲ್ಲದೆ ಇದ್ದರೂ ನನ್ನನ್ನು ರಾಜ್ಯಸಭಾ ಸದಸ್ಯನಾಗಿ ಮಾಡಿದ್ದಾರೆ. ಹಾಗಾಗಿ ಒಂದೆರಡು ಮಾತಾಡೋಕ್ಕೆ ನನಗೆ ಅಧಿಕಾರ ಉಂಟು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನನ್ನ ಜೊತೆ 4-5 ಜನ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ. ಅವರು ಪಕ್ಷದ ಹಿತಚಿಂತಕರು ಮತ್ತು ಪಕ್ಷಕ್ಕೆ ಫಂಡ್ ಕೂಡ ಕೊಟ್ಟಿದ್ದಾರೆ. ನಾವೆಲ್ಲ ಏನು ಯೋಚನೆ ಮಾಡ್ತಿದ್ದೀವಿ ಅಂದರೆ, ಬಂಡವಾಳ ಹೂಡಿಕೆ ಮಾಡುವವರನ್ನು ರಕ್ಷಿಸುವ ಮುಖ್ಯಮಂತ್ರಿಗೆ ಮಾತ್ರ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲದೇ ಇದ್ದರೆ ಬಂಡವಾಳ ಹೂಡೋರೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ನಮ್ಮನ್ನು ರಕ್ಷಿಸೋಕೆ ಬಿಂಗಾ ಅವರು ಮಾತ್ರ ಸಮರ್ಥರು ಅಂತ ನಮ್ಮೆಲ್ಲರ ಅಭಿಪ್ರಾಯ. ರಾಜ್ಯದ ಹಿತದೃಷ್ಟಿಯಿಂದ ಬಿಂಗಾ ಅವರೇ ಮುಖ್ಯಮಂತ್ರಿಗಳಾಗಬೇಕಂತ, ಅದಕ್ಕೆ ಅವರು ಒಪ್ಕೋಬೇಕು ಅಂತ ದಯವಿಟ್ಟು ನಾವೆಲ್ಲರೂ ಕೇಳ್ಕೊತೀವಿ. ನೋಡಿದ್ರ ಸ್ವಾಮಿ, ಇರಲಿ. ಇದು ಅಲ್ಲದೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ನಾವೆಲ್ಲರೂ ರಾಜಾನಂದ ಸ್ವಾಮಿಗಳ ಮನೆಗೆ ಹೋದಾಗ ಅವರ ಶ್ರೀಮತಿಯವರು ಮುಂದಿನ ಮುಖ್ಯಮಂತ್ರಿ ಯಾರನ್ನು ಮಾಡಬೇಕು ಅಂತ ಅವರ ಇಂಗಿತ ವ್ಯಕ್ತಪಡಿಸಿದ್ದಾರೆ. ರಾಜಾನಂದ ಸ್ವಾಮಿಯವರ ಶ್ರೀಮತಿಯವರು ಏನಾದರೂ ಅಭಿಪ್ರಾಯವನ್ನು ಹೇಳಿದರೆ ಅದನ್ನು ಗೌರವಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅವರು ಏನು ಅಭಿಪ್ರಾಯ ಹೇಳಿದರು? ರಾಜಾನಂದ ಸ್ವಾಮಿಗಳ ಶ್ರೀಮತಿಯವರು ಏನು ಹೇಳಿದರು ಅಂದರೆ, ಯೋ ಪರಮಾನಂದ ಗೌಡ, ಸುಮ್ಮನೆ ಕುಂತ್ಕೊಳ್ಳಪ್ಪ, और मने कड़िंद देवानंद स्वामी बंदिद्दारे और ताई ऐन अंत देवानंद स्वामी हेळ्ळि बुद्धे तावे हेळि ನೋಡಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ನಾನು ಆಗಲೇ ಹೇಳಿದ ಹಾಗೆ ನಾನು ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ. ಹಾಗೇನೇ ನಿಮ್ಮ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ. ನಾನು ಅಪ್ಪಾಜಿನ ಕಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿರೋದು ಕೇವಲ ನಮ್ಮ ತಾಯಿಯವರ ಅಭಿಪ್ರಾಯವನ್ನು ನಿಮಗೆ ತಿಳಿಸಲಿಕ್ಕೆ ಮಾತ್ರ. ನಮ್ಮ ತಾಯಿಯವರ ಪ್ರಕಾರ ಸುಶೀಲ್ ಕುಮಾರ್ ಬಿಂಗಾ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ಪ್ಲೀಸ್ ದಯವಿಟ್ಟು ಯಾರು ಚಪ್ಪಾಳೆ ತಟ್ಟಬಾರದು. ಇದು ಶ್ರದ್ಧಾಂಜಲಿ ಸಭೆ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲಿ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಕಾರ್ಯಕರ್ತರು, ಅತಿ ಹೆಚ್ಚಿನ ಕಾರ್ಯಕರ್ತರು ಬಿಂಗಾ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜಾನಂದ ಸ್ವಾಮಿಗಳ ಶ್ರೀಮತಿಯವರು ಕೂಡ ಬಿಂಗಾ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರ ಅಭಿಪ್ರಾಯನೂ ಬಿಂಗಾ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಬಿಸ್ನೆಸ್ ಕಮ್ಯುನಿಟಿ ಈ ಜನ ಹೇಳ್ತಾ ಇದ್ದಾರೆ ಬಿಂಗಾ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ. ಇದಕ್ಕೆ ಮಾನ್ಯ ಬಿಂಗಾ ಅವರು ಒಪ್ಕೊಳ್ಳೇಬೇಕು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಇದು ಅಂತಿಂಥ ಎಲೆಕ್ಷನ್ ಅಲ್ಲ, ನಾವು ಹಿಂದೆ ಎಂದೆಂದು ಕಾಣದಂಥ ಎಲೆಕ್ಷನ್. ಇದಕ್ಕೆ ದಕ್ಷ ಆಡಳಿತಗಾರ ಬೇಕು, ವೈಯಕ್ತಿಕ ಶ್ರೀಮಂತಿಕೆ ಇರಬೇಕು. ದುಡ್ಡಿಲ್ಲದೆ ಏನೂ ನಡೆಯೋದಿಲ್ಲ. ಇದೆಲ್ಲ ಇರುವಂಥ ವ್ಯಕ್ತಿ ಯಾರು ಅಂತಂದರೆ ನಮ್ಮ ಬಿಂಗಾ ಅವರು. ಇವರೇ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಹಾಗೂ ನಮ್ಮ ಸ್ನೇಹಿತರ ಎಲ್ಲರ ಅಭಿಪ್ರಾಯ. ದಯವಿಟ್ಟು ಬಿಂಗಾ ಸಾಹೇಬರು ಒಪ್ಕೊಳ್ಳೇಬೇಕು. ಹೌದು, ಇವತ್ತು ಎಲೆಕ್ಷನ್ ಅಂದರೆ ಸುಮ್ಮನೆ ಅಲ್ಲ. 300 ಕೋಟಿ ರೂಪಾಯಿ ಬೇಕಾಗ್ತದೆ ನಮ್ಮ ರಾಜ್ಯಕ್ಕೆ. ಆ ಶಕ್ತಿ ಇರತಕ್ಕಂಥ ವ್ಯಕ್ತಿ ಬಿಂಗಾ ಸಾಹೇಬರು. ಆದ್ದರಿಂದ ಬಿಂಗಾ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಆಯಿತು, ಇಂತಹ ದುಃಖದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ನನಗಿಷ್ಟ ಇಲ್ಲ. ಆದರೂ ನಿಮ್ಮಂಥ ಹಿರಿಯರ ಅಭಿಮಾನಿಗಳ ಪ್ರೀತಿಯ ಒತ್ತಾಯದ ಕಾರಣಕ್ಕೋಸ್ಕರ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಮತ್ತು ಈ ನಾಡಿನ ಸೇವೆ ಮಾಡಲಿಕ್ಕೆ ಒಪ್ಕೋತೀನಿ. ಪ್ಲೀಸ್ 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 ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಜೈಕಾರ ಹಾಕಬಾರ್ದು. ಇದು ಜೈಕಾರ ಆಗ್ತಕ್ಕಂಥ ಸಂದರ್ಭ ಅಲ್ಲ, ಕಣ್ಣೀರಾಗ್ತಕ್ಕಂಥ ಸಂದರ್ಭ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಮುಖ್ಯಮಂತ್ರಿ ಅಂದರೆ ಎಲ್ಲರಿಗಿಂತ ದೊಡ್ಡವನು ಅಂತಲ್ಲ, ನಿಮ್ಮೆಲ್ಲರ ಸೇವೆ ಮಾಡ್ತಕ್ಕಂಥ ನಮ್ರ ಸೇವಕ ಅಂತ ಅಷ್ಟೇ. ನಾನು ನಿಮ್ಮ ಸೇವಕ. ಕಂಗ್ರ್ಯಾಚುಲೇಷನ್ ಸರ್. ಹಾರಬೇಡ ಇದ್ರೆ, ಹಾರಬೇಡ, ದಯವಿಟ್ಟು ಹಾರಬೇಡ. ಈ ಸಂದರ್ಭದಲ್ಲಿ ರಾಜಾನಂದ ಸ್ವಾಮಿಗಳಿರಬೇಕಾಗಿತ್ತು. ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ.